ರೈತರೊಬ್ಬ ಅಸ್ವಸ್ಥರಾಗಿದ್ದಾರೆ, ಅವರನ್ನ ತಕ್ಷಣಕ್ಕೆ ಚಿಕಿತ್ಸೆ ಕೊಡಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಮೈಸೂರಿನ ಬಂಡಿಪಾಳ್ಯದ ಬಳಿ ರೈತರು ಪ್ರತಿಭಟನೆ ನಡೆಸುವಾಗ ಆಗಿರುವಂತಹ ಒಂದು ಘಟನೆ ಇದು. ಕುತ್ತಿಗೆಗೆ ಶಾಲು ಬಿಗಿದುಕೊಂಡು ರೈತ ನಂಜುಂಡಸ್ವಾಮಿ ಅಂತೇಳಿ ಇವರ ಹೆಸರು, ಅವರು ಅಸ್ವಸ್ಥರಾಗಿದ್ದಾರೆ. ಈಗ ನಂಜನಗೂಡು ರಸ್ತೆಯ APMC ರಿಂಗ್ ರೋಡ್ ನಲ್ಲಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ರೈತರೊಬ್ಬರು ಈ ರೀತಿಯಾಗಿ ಈಗ ಆತ್ಮಹತ್ಯೆಗೆ ಅಂತೇಳಿ ಮುಂದಾಗ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಈ ಕೃಷಿ ಕಾಯ್ದೆಗಳು ಮರಣ ಶಾಸನವನ್ನು ಬರೀತಾ ಇವೆ, ಸೊ ಅದಕ್ಕಿಂತ ಹೆಚ್ಚು ನಾವೇ ಸತ್ತೋಗ್ಬಿಡೋದು ಒಳ್ಳೇದು ಅನ್ನೋ ರೀತಿಯಲ್ಲಿ ಇವತ್ತು ಅವರು ವರ್ತಿಸ್ತಾ ಇದ್ದಾರೆ. ನೋಡಿ, ಅಸ್ವಸ್ಥರಾಗಿರುವಂತಹ ರೈತರನ್ನ ಈಗ ತಕ್ಷಣಕ್ಕೆ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತಹ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. ಹಸಿರು ಶಾಲನ್ನ ತಮ್ಮ ಕುತ್ತಿಗೆಗೆ ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಪ್ರಯತ್ನ ಪಡಿದ್ದಾರೆ. ತಕ್ಷಣಕ್ಕೆ ಅವರು ಅಸ್ವಸ್ಥರಾಗಿದ್ದಾರೆ, ಅವರನ್ನ ಈಗ ಆಸ್ಪತ್ರೆಗೆ ಸಾಗಿಸುವಂತಹ ಒಂದು ಕೆಲಸ ಈಗ ಅಲ್ಲಿ ಆಗಿದೆ. ಮೈಸೂರಿನ ನಂಜುಂಡಸ್ವಾಮಿ ಅಂತೇಳಿ ಇವರ ಹೆಸರು. ಇವತ್ತು ನಂಜನಗೂಡಿನ APMC ರಿಂಗ್ ರೋಡ್ ಏನಿದೆ ಅಲ್ಲಿ ನಡೀತಾ ಇದ್ದಂಥ ಒಂದು ಪ್ರತಿಭಟನೆ ನಾವಾಗಲೇ ಗಮನಿಸ್ತಾ ಇದ್ವಿ. ದೃಶ್ಯದಲ್ಲಿ ಅಡುಗೆ ಮಾಡಿ ಅಲ್ಲೇ ಪ್ರತಿಭಟನೆಯನ್ನು ನಡೆಸ್ತೀವಿ, ನಾವು ಅಡುಗೆಯನ್ನು ಊಟ ಮಾಡ್ತೀವಿ ಇಲ್ಲೇ ಕೂತ್ಕೊಂಡು ಅಂಥೇಳಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲೇ ಒಬ್ಬ ರೈತರು ನಂಜುಂಡಸ್ವಾಮಿ ಅಂಥೇಳಿ ಇವರು ಇದ್ದಕ್ಕಿದ್ದಂಗೆ ಹಸಿರು ಶಾಲನ್ನು ತಮ್ಮ ಕುತ್ತಿಗೆಗೆ ಬಿಗಿದುಕೊಂಡು ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂಥೇಳಿ ಮುಂದಾಗಿದ್ದಾರೆ. ಅಸ್ವಸ್ಥರಾದರೂ ತಕ್ಷಣಕ್ಕೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಮೈಸೂರಿನ ಬಂಡಿಪಾಳ್ಯದ ಬಳಿ ಆಗಿರುವಂತಹ ಒಂದು ಘಟನೆ ಇದು. ಮೈಸೂರಿನ ಬಂಡಿಪಾಳ್ಯ ಏನಿದೆ ನಂಜನಗೂಡು ರಸ್ತೆಯ APMC ರಿಂಗ್ ರೋಡ್, ಸೊ ಅಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಂತಹ ರೈತರು ಇವತ್ತು ರಸ್ತೆಯಲ್ಲೇ ಅಡುಗೆ ಮಾಡಿ ನಾವು ಊಟ ಮಾಡ್ತೀವಿ ಇಲ್ಲಾಂದ್ರೆ ನೀವು ನಮಗೆ ಊಟ ತರಿಸ್ಕೊಡಿ ಅಂಥೇಳಿ ಕೆಲಕಾಲ ಪೊಲೀಸರ ಜೊತೆಗೆ ವಾಗ್ವಾದವನ್ನು ಕೂಡ ನಡೆಸಿದ್ರು. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಅಲ್ಲಿನ ಒಬ್ಬ ರೈತರು ನಂಜುಂಡಸ್ವಾಮಿ ಅಂಥೇಳಿ, ಸೊ ಇವರು ಇದ್ದಕ್ಕಿದ್ದಾಗೆ ಹಸಿರು ಶಾಲನ್ನು ಕುತ್ತಿಗೆಗೆ ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ತಕ್ಷಣ ಅಲ್ಲಿದ್ದಂಥವ್ರು ನೋಡಿ ಅವರನ್ನು ಆ ಕುತ್ತಿಗೆಯಲ್ಲಿದ್ದಂಥ ಹಸಿರು ಶಾಲನ್ನು ಬಿಡಿಸಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ಬಹುಶಃ ಕುತ್ತಿಗೆಗೆ ರಭಸವಾಗಿ ಬಿಗಿದ್ರಿಂದನೋ ಅಥವಾ ಬಿಸಿಲನ್ನು ಝಳ ಕೂಡ ಇವತ್ತು ಜಾಸ್ತಿ ಇರೋದ್ರಿಂದಾಗಿ ಅಸ್ವಸ್ಥರಾಗಿದ್ದಾರೆ. ಅವರನ್ನು ಈಗ ಆಸ್ಪತ್ರೆಗೆ ಸಾಗಿಸುವಂಥ ಒಂದು ಕೆಲಸ ಕೂಡ ಆಗಿದೆ. ಇನ್ನಷ್ಟೇ ಅವರ ಆರೋಗ್ಯದ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಸಿಗಬೇಕು. ಬಹುಶಃ ಅಲ್ಲಿದ್ದಂಥವರು ಹೇಳ್ತಿರೋ ಪ್ರಕಾರ ಹೆಚ್ಚಿನ ತೊಂದರೆ ಅಂತೂ ಏನೂ ಆಗಿಲ್ಲ, ಬಟ್ ಅಸ್ವಸ್ಥರಾಗಿದ್ದಾರೆ. ಸ್ವಲ್ಪ ಮಟ್ಟಿಗೆ ಅವರಿಗೆ ತೊಂದರೆ ಆಯಿತು ಉಸಿರುಗಟ್ಟಿದ್ರಿಂದಾಗಿ, ಬಟ್ ಈಗ ಆರಾಮಾಗಿದ್ದಾರೆ ಅನ್ನುವಂಥದ್ದನ್ನು ಅಲ್ಲಿನ ಪ್ರತ್ಯಕ್ಷದರ್ಶಿಯೊಬ್ಬರು ಹೇಳಿದ್ದಾರೆ. ಬಟ್ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಈಗ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಗಾಡಿ ಕಾಡಿಲ್ಲ ಕೊಡ್ತೀವಿ. ಆಮೇಲೆ ತೆಗೀರಿ ತೆಗೀರಿ ಮಂಜು.